ಕ್ಷೇತ್ರದಲ್ಲಿ ಯಾರು ಬರಬೇಕು ಅಂತ ನಿಮ್ಮ ಅಭಿಪ್ರಾಯ? ಆರಿಸ್ ಸರ್ ಅವರೇ ಬರಬೇಕು. ಇಷ್ಟು ದಿನಕ್ಕೆ ಯಾರೋ ಅಷ್ಟು ಒಳ್ಳೇದು ಮಾಡಿದ ನಾನು ನೋಡಿಲ್ಲ. ನಮ್ಮ ಆರಿಸ್ ಸರ್ ತಾಯಿ ಮನೆ ತರ ಅವ್ರ ಮನೆಗೆ ಹೋಗ್ತೀವಿ ನಾವು. ನಮಗೆ ಮಕ್ಕಳಿಗೆ ಸ್ಕೂಲಿಂದ ಎಲ್ಲ ಒಳ್ಳೇದೇ ಮಾಡಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಈ ತರ ಶಾಸಕ ಸಿಗೋಕೆ ಕಷ್ಟ. ಏನು ಬೇಕು ಅಂತ ಕೇಳಿ ಹೆಲ್ಪ್ ಮಾಡಿರೋರ ಅವರೊಬ್ಬರೇ. ನಮ್ಮ ಆರಿಸ್ ಸರ್ ರಾತ್ರಿ 12 ಗಂಟೆ ಫೋನ್ ಮಾಡಿದ್ರು ಅಟೆಂಡ್ ಮಾಡಿ ಏನು ಪ್ರಾಬ್ಲಮ್ ಅಂತ ಕೇಳ್ತಾರೆ. ನಾನು ಫಸ್ಟ್ ಬಿಜೆಪಿ ಲೇ ಇದೆ ಅವರು ಕೆಲಸ ಆಗೋರು ಗೆಲ್ಸ್ಕೊಂಡಿದ್ದಾರೆ. ಗೆದ್ದ ಮೇಲೆ ಚಪ್ಪು ಆಚೆ ಹಾಕ್ತಾರೆ ಬಿಜೆಪಿ. ಅರೆ ಮನೆಗಳು ಕಟ್ಕೊಡ್ತಿದ್ದಾರೆ ಬಡವರಿಗೆ. ಆರಿಸ್ ಅವರು ಬರಬೇಕು, ಅವರೇ ಬರಬೇಕು. ಇವತ್ತು ಸ್ಲಮ್ಗಳೆಲ್ಲ ಅಭಿವೃದ್ಧಿ ಆಗಿ ಇವತ್ತು ಲೇಔಟ್ ತರ ಕನ್ವರ್ಟ್ ಆಗಿದೆ. ಇವತ್ತಿನ ದಿವಸ ಅಮಿತ್ ಶಾ ಹತ್ರ 5000 ಕೋಟಿ ಇದೆ. ಲಾರಿ ಲಾರಿ ಅದು ಯಾವನ ಕೇಳಲ್ಲ. 4000 ಕೋಟಿ ಬೇರೆ ಅವನ ಡ್ರೆಸ್. ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಬರಬೇಕು ಅಂತ ನಿಮ್ಮ ಅಭಿಪ್ರಾಯ? ಹ್ಯಾರಿಸ್ ಸರ್ ಅವರೇ ಬರಬೇಕು. ಏನಕ್ಕೆ ಹ್ಯಾರಿಸ್ ಅವ್ರಿಗೆ ಸಪೋರ್ಟ್? ಅವ್ರು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವಿಷಯದಲ್ಲಿನೂ. ಅವ್ರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅವರೇ ಗೆಲ್ಲಬೇಕು ಅಂತ ನಮ್ಮ ಅಭಿಪ್ರಾಯ. ತುಂಬಾ ಜನ ಬಿಜೆಪಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲ ಬೇಡ, ನಾವು ಮಾಡಲ್ಲ. ಅದು ಏನಕ್ಕಂದ್ರೆ ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ, ನಮಗೋಸ್ಕರ ಮಾಡ್ತಾ ಇಲ್ಲ. ಅಭಿವೃದ್ಧಿ ಆಗಿದೆಯಾ ಹ್ಯಾರಿಸ್ ಅವರಿಂದ? ಹೌದು ಆಗಿದೆ. ಏನೇನೆಲ್ಲ ಆಗಿದೆ? ನಮಗೆಲ್ಲ ನಾವೆಲ್ಲ ಬಡವರು, ನಾವೆಲ್ಲ ನಮಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಏನು ಅಂತ ನಾವು ಹೇಳಕ್ಕಾಗಲ್ಲ, ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಜನ ಬಿಜೆಪಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಏನ್ ಪ್ರಯೋಜನ ಇಲ್ಲ. ಬಿಜೆಪಿಗೆ ವೋಟ್ ಹಾಕಿದ್ರೆ ಅವರನ್ನು ಅಭಿವೃದ್ಧಿ ಮಾಡ್ತಾರೆ ಅಲ್ವಾ? ಮಾಡಲ್ಲ. ಯಾಕೆ ಮಾಡಲ್ಲ? ಆವಾಗಿಂದ ಸ್ಟಾರ್ಟಿಂಗ್ ಇದು ತಾಯಿ ತರ ಅಲ್ವಾ, ತಾಯಿ ತರ ಸಪೋರ್ಟ್ ಇರೋ ಇದು ಇದು. ಅದಕ್ಕೋಸ್ಕರ ಇವರೇ ಬರಬೇಕು, ಇವರೇ ಗೆಲ್ಲಬೇಕು ಅಂತ ನಮ್ಮ ಅಭಿಪ್ರಾಯ. ಈ ಸಲಿನು ಅವರೇ ಬರ್ತಾರೆ? ಬರ್ತಾರೆ, ಅವರೇ ಅವರೇ ಗೆಲ್ತಾರೆ. ಎಲ್ಲ ಕಡೆ ಎಲ್ಲ ಅಭಿವೃದ್ಧಿ ಮಾಡ್ತಾನೆ ಇದ್ದಾರೆ. ಬಡವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಮನೆಗಳಿಗೆ ಕಟ್ಟಿಸ್ಕೊಡ್ತಾ ಇದ್ದಾರೆ. ಹಾ, ಯಾವುದೇ ಪ್ರಾಬ್ಲಮ್ ಆದ್ರೆ ಕೆಲಸ ಇಲ್ದಿರೋರಿಗೆ ಕೆಲಸ ಕೊಡ್ತಾ ಇದ್ದಾರೆ. ನಮ್ಮ ಮ್ಯಾರಿ ಸರ್ ಬಂದು ನಮ್ಗೆ ತುಂಬಾ ಒಳ್ಳೇದು ಮಾಡಿದ್ದಾರೆ. ನಾವು ನನ್ಗೆ ಹುಟ್ಟಿ ಇಷ್ಟು ದಿನಕ್ಕೆ ಯಾರೋ ಅಷ್ಟು ಒಳ್ಳೇದು ಮಾಡಿದ ನಾನು ನೋಡಿಲ್ಲ. ಇವ್ರು ಮಾಡಿದ್ದಾರೆ. ಒಂದು ಹಬ್ಬ ಬಂದ್ರು ನಮ್ಮ ಮನೇಲಿ ತಗೊಡ್ತಾರ ಏನೋ, ನಮ್ ಸಾರ್ ಕೊಡ್ತಾರೆ ನಮ್ಗೆ ಸ್ಯಾರಿ ರೈಸ್ ಆತರ ಏನೇನೋ. ದೀಪಾವಳಿ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಈ ತರ ಅವ್ರು ನೋಡಲ್ಲ. ಅವರು ಎಲ್ಲ ಹಬ್ಬಕ್ಕೆ ನಮ್ಗೆ ಏನು ಹೆಲ್ಪ್ ಬೇಕು ಅದು ಏನು ಹೆಲ್ಪ್. ನಾವು ಬಡವರು, ಅವ್ರ ಮುಂದ್ಗಡೆ ನಾವು ಒಂದು ದೂಸಿನೂ ಇಲ್ಲ. ನಾನು ಒಂದು ವಾಯ್ಸ್ ಮೆಸೇಜ್ ಕಳ್ಸಿದ್ರೆ ಅದಕ್ಕೆ ಏನ್ ಮಾಡ್ಬೇಕು, ನಾವ್ ಏನ್ ಕೇಳಿದ್ವು ಅದು ಮಾಡ್ಕೊಡ್ತಾರೆ. ಆತರ ಅವ್ರು ಒಂದು ಅವ್ರ ಪ್ರೌಡ್ನೆಸ್, ಅವ್ರ ಹತ್ರ ಒಂದು ಏನು ಅವ್ರ ಇದು ಇಲ್ಲ. ತುಂಬಾ ಜನ ಬಿಜೆಪಿ ಸಪೋರ್ಟ್ ಮಾಡ್ತಾ ಇದಾರೆ, ಅವರೇ ವಿನ್ ಆಗ್ಬೇಕು. ಇಲ್ಲ ಇಲ್ಲ, ಬಿಜೆಪಿ ವಿನ್ ಆದ್ರೆ ನಾವೆಲ್ಲ ನಾಶ ಆಗ್ತೀವಿ. ಇನ್ ಮುಂದೆ ಗ್ಯಾಸ್ ಎಷ್ಟು ಬೆಲೆ ಇದೆ, ರೈಸ್ ಎಷ್ಟು ಬೆಲೆ ಇದೆ, ಎಲ್ಲ ತುಂಬಾ ಕಷ್ಟ ಆಗಿದೆ. ಎಣ್ಣೆ ಆಗುತ್ತೋ ನನ್ಗೆ ಗೊತ್ತಿಲ್ಲ. ನಾನು ಯಾರಿ ಸರ್ ಖಂಡಿತ ವಿನ್ ಮಾಡೇ ಮಾಡ್ತಾರೆ. ಅವರು ತುಂಬಾ ಒಳ್ಳೇದು ಮಾಡಿದ್ದಾರೆ. ನಮ್ಮ ಯಾರಿ ಸರ್ ತಾಯಿ ಮನೆ ತರ ಅವ್ರ ಮನೆಗೆ ಹೋಗ್ತೀವಿ. ನಾವು ತಾಯಿ ಮನೆ ತರ ಹೋಗಿ ನಮ್ ಏನ್ ಬೇಕೋ ನಾ ಅವ್ರು ಕೇಳಿದ್ರೆ ನಮ್ಗೆ ರೆಸ್ಪಾನ್ಸ್ ಕೊಡ್ತಾರೆ. ಒಂದ್ರ ಮನೆಯಲ್ಲಿ ಕೋಪ ಪಟ್ಟದೆ ಸಡನ್ ಆಗಿ ನಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ತುಂಬಾ ಒಳ್ಳೆ ಒಂದು ಅದೇ ತಾಯಿ ಮನೆನ ಹೇಳ್ತಿರಲ್ಲ, ಅವ್ರ ಹತ್ರ ಹೋಗಿದ್ರೆ ಒಂದ್ ತಾಯಿ ಮನೆ ಹತ್ರ ಹೋಗಿರ್ತಾರ ನಮ್ಗೆ ಫೀಲಿಂಗ್ ಬರುತ್ತೆ. ಎಲ್ಲಾರ್ಗೂ ಒಂದು ರೆಸ್ಪಾನ್ಸ್, ಹೆಂಗಸರಿಗೆ ತುಂಬಾ ಇಂಪಾರ್ಟೆಂಟ್, ಎಲ್ಲ ಇದು ಮಾಡ್ತಾ ಇದ್ದಾರೆ. ಇನ್ನೂ ಏನೇನೋ ಹೇಳ್ಬೇಕು, ನಾನೆಲ್ಲ ಮರ್ತ್ಬಿಡಿ ಟೆನ್ಷನ್ ಬೇರೆ. ನನ್ ಹ್ಯಾರಿ ಸರ್ಗೆ ಕಾಂಗ್ರೆಸ್ ಹ್ಯಾರಿ ಸರ್ಗೆ ನಮ್ಗೆಲ್ಲಾರ್ದು ಒಳ್ಳೇದ್ ಮಾಡಿದ್ದಾರೆ. ಏನಂದ್ರೆ ನಮ್ಗೆ ವಿಡಿಯೋ ಪಿಂಚನ್ ಇಂದ, ನಮ್ಗೆ ಮಕ್ಕಳಿಗೆ ಸ್ಕೂಲಿಂದ ಎಲ್ಲ ಒಳ್ಳೇದೇ ಮಾಡಿದ್ದಾರೆ. ಆದ್ರೆ ಅವರೇ ವಿನ್ ಆಗ್ಬೇಕು, ಅವ್ರು ಬಿಟ್ಟ ಬೇರೆ ಯಾರು ವಿನ್ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಅಷ್ಟೇ. ನಮ್ಗೆ ನಮ್ ಓಟ್ ಹ್ಯಾರಿಸ್ಗೆ ಇನ್ನ ಹೆಲ್ಪ್ ಆಗ್ಬೇಕಂದ್ರೆ ಅವರಿಂದ ನಮ್ಗಿನ್ನ ಹೆಲ್ಪ್ ಮನೆ ಸ್ವಂತ ಆಗ್ಬೇಕಂತ ಅವರಿಂದ ನಾವು ಹೆಲ್ಪ್ ಸಹಾಯ ಮಾಡ್ತಾ ಕೇಳ್ತಾ ಇದೀವಿ. ಅವ್ರು ನಮ್ಗೆ ಮಾಡೇ ಮಾಡ್ತಾರೆ, 100% ನಮ್ಗೆ ಮಾಡ್ತಾರೆ. ಅವ್ರು ಈ ಸಲ ಅವರೇ ಬೇಕು ನಮ್ಗೆ, ಅವರು ಬೇಕು ನಮ್ಗೆ, ಅವ್ರು ಬಿಟ್ರೆ ಬೇರೆ ನಮ್ಗೆ ಯಾರು ಬೇಡ. ನಮ್ಮ ಹೆಸರು ಸುರೇಂದರ್ ಅಂತ. ನಮ್ಮ ಶಾಸಕ ಇನ್ಫ್ಯಾಕ್ಟ್ ಎಂಎಲ್ಎ ಎನ್ ಹ್ಯಾರಿಸ್ ಅವರು ತುಂಬಾ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬಡವರಿಗೆ ಸಹಕಾರ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಸುಮಾರು ಬಡವರಿಗೆ ಮನೆ ಕಟ್ಕೊಟ್ಟಿದ್ದಾರೆ. ಅಂತ ಕೆಲಸದಲ್ಲಿ ಇವರು ಒಂದು ದೊಡ್ಡ ಅಭಿವೃದ್ಧಿ ಮಾಡಿರೋ ಶಾಸಕ ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಈ ತರ ಶಾಸಕ ಸಿಗೋಕೆ ಕಷ್ಟ. ಇನ್ಫ್ಯಾಕ್ಟ್ ಅವರು ಸ್ಕೂಲ್ಗೆ ಮಕ್ಕಳಿಗೆ ಓದಕ್ಕೆ ಅಭ್ಯಾಸ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಜನಗಳಿಗೆ ಪಾರ್ಕ್ ಇಲ್ಲದೆ ಜನಗಳಿಗೆ ಸುಮಾರು ಜನಗಳಿಗೆ ಪಾರ್ಕ್ ಕೊಟ್ಟಿದ್ದಾರೆ. ಅವ್ರು ಪಾರ್ಕ್ ವಾಕಿಂಗ್ ಮಾಡಕ್ಕೆ ಸುಮಾರು ಜನಗಳಿಗೆ ಪಾರ್ಕ್ ಇಲ್ಲ. ಅಂತ ಕೆಲಸಗಳು ಅವರು ನಮ್ಮ ಜನಗಳಿಗೆ ಒಳ್ಳೇದು ಮಾಡ್ಬೇಕು ಬಂದಿದ್ದಾರೆ. ಅವರೇ ನಮ್ಗೆ ಒಳ್ಳೇದು ಮಾಡೋದು 100%. ಮಕ್ಕಳಿಗೆ ಇದು 1000 ರೂಪೀಸ್ ಎಲ್ಲ ಸ್ಕೂಲ್ಗೆ
ಎಲ್ಲಾ ಮಕ್ಕಳಿಗೂ ಕೊಟ್ಟಿದ್ದಾರೆ ಅತ್ರ ಎಷ್ಟು ಒಳ್ಳೆದುಗಳು ಮಾಡಿದ್ದಾರೆ ಬಂದು ನಿಮಗೆ ಏನು ಕಷ್ಟ ಇದೆ ಅಂತ ಯಾರು ಕೇಳಿಲ್ಲ ಅವರೊಬ್ಬರು ಬಂದಿದ್ದಾರೆ ಒಂದೊಂದು ಲೈನ್ ಗೆ ಬಂದು ಒಂದೊಂದು ಮನೆಯಲ್ಲಿ ಏನು ಕಷ್ಟ ನಿಮಗೆ ನಿಮಗೆ ಏನಾಗಿದೆ ಏನು ಬೇಕು ಅಂತ ಕೇಳಿ ಹೆಲ್ಪ್ ಮಾಡಿರೋರು ಅವರೊಬ್ಬರು ತುಂಬಾ ಜನ ಅವರು ಬಿಜೆಪಿ ಸಪೋರ್ಟ್ ಮಾಡೋರು ಇನ್ಫ್ಯಾಕ್ಟ್ ಅವರು ಗೊತ್ತಿಲ್ಲ ಆಕ್ಚುಲಿ ನಮ್ಮ ಶಾಸಕರ ಪ್ರಕಾರ ನೋಡಿದ್ರೆ ಅವರು ಸುಮಾರು ಜನಕ್ಕೆ ಕೆಲಸ ಮಾಡಿದ್ದಾರೆ ಅವರು ಯಾವುದು ಕೆಲಸ ಮಾಡಿಲ್ಲ ಅದನ್ನ ಪೆಂಡಿಂಗ್ ಅಲ್ಲಿ ಇರೋದಕ್ಕೆ ಬಿಜೆಪಿ ಅವರು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಅವ್ರ ಕಡೆಯಿಂದ ಮಾಡೋ ಕೆಲಸಗಳು ಮಾಡಿಲ್ಲ ಇನ್ಫ್ಯಾಕ್ಟ್ ಸುಮಾರು ಕಾರ್ಪೊರೇಟರ್ಗಳು ಬಂದಿದ್ದಾರೆ ಅವ್ರ ಕಡೆಯಿಂದ ಯಾವುದು ಕೆಲಸ ಆಗಿಲ್ಲ ಸುಮಾರು ನಮ್ಮ ಶಾಸಕರು ಬಂದ ಮೇಲೆ ಸುಮಾರು ಕೆಲಸ ಅವರು ಕಾರ್ಪೊರೇಟರ್ ಮಾಡದೆ ಕೆಲಸಗಳೆಲ್ಲ ಇವ್ರು ಮಾಡಿದ್ದಾರೆ ಸೊ ಆ ಇದರಿಂದ ನೋಡಿದ್ರೆ ನಮ್ಮ ಕಾಂಗ್ರೆಸ್ ಶಾಸಕ ಇನ್ಫ್ಯಾಕ್ಟ್ ಹ್ಯಾರಿಸ್ ಸರ್ ಅವರು ಮುಂದೆ ಬರಬೇಕು ಅಂತ ನಮ್ಮ ಆದೇಶ ಒಳ್ಳೆ ಕಾರ್ಪೊರೇಟರ್ಗಳನ್ನು ತಂದಿದ್ದಾರೆ ಒಳ್ಳೆ ಕಾರ್ಪೊರೇಟರ್ಗೆ ಕೆಲಸನೂ ಕೊಟ್ಟಿದ್ದಾರೆ ಹಣ ಬೆಲ ಯಾರು ಅವ್ರ ಕಡೆಯಿಂದ ನಾವು ನಮ್ಮ ಸಾಹೇಬರು ಯಾರ ಹತ್ರನೂ ಈಸ್ಕೊಂಡಿಲ್ಲ ಎಲ್ಲ ಮಾಡಿದ್ದಾರೆ ಏನ್ ಹೆಲ್ಪ್ ಕೇಳಿದ್ರು ಮಾಡ್ತಾರೆ ರೋಡ್ ಇಲ್ಲ ರೋಡ್ ಹಾಕಿದ್ದಾರೆ ನೀರಿಲ್ಲ ಅಂದ್ರೆ ನೀರ್ ಕೊಡ್ತಾರೆ ಎಲ್ಲ ಮಾಡ್ತಾರೆ ಏನ್ ಹೆಲ್ಪ್ ಬೇಕಾದ್ರೂ ಮಾಡ್ಕೊಡ್ತಾರೆ ನಮ್ಗೆ ಅವರೇ ಬರ್ಬೇಕು ಅಂತ ಒಂದು ಆಸೆ ನಮ್ಗೆಲ್ಲ ಮಾಡ್ತಾರೆ ಅವರು ಓಟ್ ಹಾಕ್ತಾರೆ ಇದ್ರು ನಮ್ಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಬಿಜೆಪಿನ ಅಭಿವೃದ್ಧಿ ಮಾಡುತ್ತೆ ಮಾಡ್ತಾರೆ ಇಲ್ಲ ಅಂತ ಇಲ್ಲ ನಮ್ಗೆ ಕಾಂಗ್ರೆಸ್ ಬರ್ಬೇಕು ಅವ್ರ ಯಾರು ಅವ್ರೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಾರೆ ಬಡವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಯಾವ ಟೈಮ್ಲ ಕರೆದ್ರು ಬಂದು ಹೆಲ್ಪ್ ಮಾಡ್ಕೊಡ್ತಾರೆ ನಮ್ಗೆ ಕಾಂಗ್ರೆಸ್ ಆರ್ ಎಸ್ ಎಫ್ ಹೌದು ಮೇಡಮ್ ಹ್ಯಾರಿಸ್ ಅಂದ್ರೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಅಟೆಂಡ್ ಮಾಡಿ ಏನ್ ಪ್ರಾಬ್ಲಮ್ ಅಂತ ಕೇಳ್ತಾರೆ ಕೆಲವ್ರಿಗೆ ಎಜುಕೇಶನ್ ಸೀಟ್ ಕೊಡ್ಸಿದ್ದಾರೆ ಕೆಲವ್ರಿಗೆ ಆಪರೇಷನ್ ದುಡ್ಡಿಲ್ಲ ಅಂದ್ರೂ ಅವರು ಬಂದು ದುಡ್ಡು ಕಟ್ತಾರೆ ಎನಿ ಟೈಮ್ ಫೋನ್ ಮಾಡಿದ್ರು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಎನಿ ಟೈಮ್ ಅವ್ರು ಹೆಲ್ಪ್ ಮಾಡ್ತಾರೆ ಪ್ರತಿ ಎಜುಕೇಷನ್ಗೆ ಬಡವ ಮಕ್ಕಳಿಗೆ ಇದು ಸ್ಕೂಲ್ಗೆ ಆಮೇಲೆ ಹಾಸ್ಪಿಟ್ಲಿಗೆ ನೀರು ಬೇಕಾದ ನೀರು ಕೆಲಸ ಮಾಡಿದರೆ ಏನೋ ತೊಂದರೆ ಇದೆ ಎಲ್ಲದಕ್ಕೂ ಸ್ಪಂದಿಸ್ತಾರೆ ಅವರು ಅದು ಸೆಂಟ್ರಲ್ ಅಲ್ಲಿ ಬಿಜೆಪಿ ಅಲ್ಲಿ ಸ್ಟೇಟ್ ಅಲ್ಲಿ ಬಂದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ ಬಟ್ ನಮಗೇನು ಕೆಲಸ ಆಗಿಲ್ಲ ನಾನು ಫಸ್ಟ್ ಬಿಜೆಪಿ ಅಲ್ಲೇ ಇದೆ ಅವ್ರು ಕೆಲಸ ಆಗೋರು ಗೆಲ್ಸ್ಕೊಂಡಾರೆ ಗೆದ್ದ ಮೇಲೆ ಚಪ್ಪಿನ ಆಚೆ ಹಾಕ್ತಾರೆ ಬಿಜೆಪಿ ಅಲ್ಲಿ ಬಿಜೆಪಿ ಫಸ್ಟ್ ನಮ್ಮ ಬಿಜೆಪಿ ಅಲ್ಲಿ ಇದ್ದಿದ್ದು ತುಂಬ ಕಷ್ಟಪಟ್ಟಿದ್ದೀನಿ ಅವರು ಗೆಲ್ಲೋರ್ಗೆ ಅಷ್ಟೇ ಆಮೇಲೆ ಗೆದ್ದ ಮೇಲೆ ಯಾರು ಕ್ಯಾರೇ ಮಾಡಲ್ಲ ಇವ್ರು ಹಂಗಿಲ್ಲ ಹಾರಿಸ್ ಅವರು ಬಂದಿಸ್ತಾರೆ ಎನಿ ಟೈಮ್ ಫೋನ್ ರಾತ್ರಿ ಫೋನ್ ಮಾಡಿ ಅಟೆಂಡ್ ಮಾಡ್ತಾರೆ ಏನು ತೊಂದರೆ ಇದ್ರೆ ಹೆಲ್ಪ್ ಮಾಡಿದ್ರೆ ತುಂಬ ಕೆಲಸ ಮಾಡಿದ್ದಾರೆ ಓ 100% ಅವರೇ ಗೆಲ್ಲೋದು ಖಂಡಿತ ಗೆಲ್ತಾರೆ ಎನ್ಎ ಹ್ಯಾರಿಸ್ ಅವರೇ ಬರಬೇಕು ಮೇಡಮ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಮನೆಗಳು ಕಟ್ಕೊಟ್ಟಿದ್ದಾರೆ ಬಡವರಿಗೆ ರೋಡ್ ಗಲೀಜ್ ಇತ್ತು ರೋಡ್ ಎಲ್ಲ ರೆಡಿ ಮಾಡಿ ಮೋರಿ ಎಲ್ಲ ರೆಡಿ ಮಾಡಿದ್ದಾರೆ ಪಿಂಚಣಿ ಮಾಡ್ಕೊಟ್ಟಿದ್ದಾರೆ ಬಡವರಿಗೆ ಪಿಂಚಣಿ ಎಲ್ಲ ಮಾಡ್ತಾರೆ ಈ ಟ್ರಿಪ್ ಅವರೇ ಬರ್ಬೇಕು ಹರೀಶ್ ಅವರೇ ಬರ್ಬೇಕು ಪಟ್ಟ ಕೊಡ್ತಾರೆ ಮನೆ ಕೊಡ್ತಾರೆ ನೀರು ಕೊಡ್ತಾರೆ ಎಲ್ಲಾರು ಸೈಕ್ಲ್ ಮಾಡ್ತಾರೆ ಆರ್ ಸಾವಿರ ಅವ್ರದ್ದು ಬರ್ಬೇಕು ಅವರೇ ಬರ್ಬೇಕು ನಮ್ಮ ಅಪ್ಪನೂ ಅವ್ರಿಗೆ ಹೇಳ್ತಾರೆ ನಮ್ಮಪ್ಪ ಎದ್ದೋಯ್ತು ಎಲ್ಲ ಮನೆ ಅವರು ಕೊಟ್ಟಿದ್ದು ರಾಶಿನ ಎಲ್ಲ ಕೊಡ್ತಾರೆ ನಮ್ಗೆ ಪಿಂಚಣಿ ಅವರೇ ಕೊಡ್ತಾರೆ ಅವರೇ ನಮ್ಗೆ ಓಟ್ ಅವ್ರಿಗೆ ಹಾಕ್ತೀನಿ ಅವ್ರು ಜೇಸಿದ್ರೆ ನಮ್ಗೆ ಅಕ್ಕಿ ಕೊಡ್ತಾರೆ ಹರೀಶ್ ಅವ್ರ ಅಭಿವೃದ್ಧಿ ಬಗ್ಗೆ ಮಾತಾಡಿ ಮೇಡಮ್ ಇವತ್ತು ಶಾಂತಿನಗರ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಿದೆಯೋ ಅದೆಲ್ಲ ಹರೀಶ್ ಸರ್ ಅವರ ಕೊಡುಗೆ ಏನಿದೆ ಇವತ್ತು ಶಾಂತಿನಗರ ಕ್ಷೇತ್ರ ಅಂದ್ರೆ ಇಡೀ ಸುಮಾರು ದಾಸಿ ಸ್ಲಮ್ಗಳು ಇರುವಂತ ಕ್ಷೇತ್ರವಾಗಿತ್ತು 15 ವರ್ಷಗಳ ಮುಂಚೆ ಹರೀಶ್ ಸರ್ ಬಂದ ಮೇಲೆ ಇವತ್ತು ಸ್ಲಮ್ಗಳೆಲ್ಲ ಅಭಿವೃದ್ಧಿ ಆಗಿ ಇವತ್ತು ಲೇಔಟ್ ತರ ಕನ್ವರ್ಟ್ ಆಗಿದೆ ಅದಕ್ಕೆ ಕಾರಣ ಬೇರೆ ಯಾರಲ್ಲ ಹರೀಶ್ ಸರ್ ಅವರ ಒಂದು ಅಭಿವೃದ್ಧಿನೇ ಕಾರಣ ಅಂತ ಹೇಳ್ತಾ ಇದ್ದೀನಿ ಬಿಜೆಪಿ ಏನು ಅಭಿವೃದ್ಧಿ ಆಗಿಲ್ವಾ ಬಿಜೆಪಿ ಕಡೆ ಏನಾಗಿಲ್ಲಮ್ಮ ನೋ ಚೇಂಜ್ ಆಫ್ ದ ಏನಮ್ಮ ಆಗಿದೆ ಬರೀ ಬ್ಲಾಕ್ ಮನಿ ಹಿಡ್ದವ್ರೆ ಇವತ್ತಿನ ದಿವಸ ಅಮಿತ್ ಶಾ ಹತ್ರ 5,000 ಕೋಟಿ ಇದೆ ಲಾರಿ ಅದು ಯಾವನು ಕೇಳಲ್ಲ ಮೋದಿ ಹತ್ರನೂ ಇದೆ ಯಾವನು ಕೇಳಲ್ಲ ಅವ್ನ ಡ್ರೆಸ್ ಎಷ್ಟು ಗೊತ್ತಾ ಅವ್ನು ಸ್ಟಾರ್ಟಿಂಗ್ ಪ್ರಧಾನಿ ಆದಾಗ 4,500,000,000 ಬರೀ ಅವ್ನ ಡ್ರೆಸ್ಸು ಯಾರನ್ನ ಕೇಳ್ತೀರಾ ಯಾರು ಕೇಳಲ್ವಾ ಅಲ್ಲ ಅವ್ನು ಸುತ್ತಿದ್ರೆ ದೇಶನ ಎಲ್ಲ ದೇಶ ಒಟ್ಟು ಬಂದ ಇವತ್ತಿನ ದಿವಸ ನಮ್ಮ ಇಂಡಿಯಾದಲ್ಲಿ ಏನೇನು ಇದೆ ಅಂತ ನನಗೆ ಗೊತ್ತು ಫ್ಲೈಟ್ ತರಿಸ್ದ ಜೆಟ್ ತರಿಸ್ದ ಯಾರ ದುಡ್ಡು ಓಲಿ ಎಲ್ಲ ನಮ್ಮ ಪಬ್ಲಿಕ್ ದುಡ್ಡು ತಾನೆ ಅವನದು ಅವ್ನ ಪರ್ಸಿಂದ ಏನು ತಗೊಂಬಂದಿಲ್ಲ ತಾನೆ ಹ್ಞೂನಪ್ಪ ಪಬ್ಲಿಕ್ಕೇ ಬೇಕಾಗಿರೋದು ನಮಗೆ
ಮೋದಿಗೆ ಓಟ್ ಹಾಕಿ ಗೆಲ್ಸಿರೋ ಜನತೆನೆ ಅಲ್ವಾ? ಫಸ್ಟ್ ಟೈಮ್ ನಮ್ದು 70 ಓಟ್ ಇತ್ತು ನಮ್ಮ ಫ್ಯಾಮಿಲಿಯಲ್ಲಿ, ಫಸ್ಟ್ ಅವನ್ನ ಕೈ ಹಿಡಿದ್ವಿ.